ನಮಸ್ಕಾರ. ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸರ್ಕಾರದಿಂದ 15,000ಕ್ಕೂ ಅಧಿಕ BEd CET ಅಂದರೆ 6ರಿಂದ 8ನೇ ತರಗತಿಗೆ ಪಾಠ ಮಾಡುವಂತಹ ಬೋಧಕ ವರ್ಗದ ನೇಮಕಾತಿ ಏನಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲ ಸ್ನೇಹಿತರು, ಎಲ್ಲ ಗೌರ್ಮೆಂಟ್ ಟೀಚರ್ಸ್ ಆಗಬೇಕು ಅನ್ನುವಂಥ ಎಲ್ಲ ಟೀಚರ್ಸ್ಗಳ ಕನಸು ನನಸಾಗೋ ನಿಟ್ಟಿನಲ್ಲಿ ಜೋರು ಪ್ರಿಪ್ರೇಷನ್ ಆಗಿದೆ. ಎಕ್ಸಾಮ್ಸ್ಗಳನ್ನು ಬರೆದಿದ್ದಾರೆ. ಎಕ್ಸಾಮ್ಸ್ನ ನಂತರ ಅವರ ಪ್ರತಿಕ್ರಿಯೆ ಹೇಗಿತ್ತು, ಹೇಗೆ ಎಕ್ಸಾಮ್ಸ್ ಇತ್ತು, ಸಬ್ಜೆಕ್ಟ್ಸ್ ವೈಸ್ ಯಾವುದು ತುಂಬ ಈಸಿ, ಯಾವುದು ಟಫು, ಪ್ರಿಪ್ರೇಷನ್ನು ಯಾವುದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು, ಅದೆಲ್ಲವನ್ನ ಕೇಳೋಣ ಬನ್ನಿ. ಹಾಗಿದ್ರೆ ಎಕ್ಸಾಮ್ ಬರೆದಂತ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ, ಮಾತನಾಡ್ಸೋಣ. ಓಕೆ, ಭಾವಿ ಟೀಚರ್ ನಮ್ಮ ಜೊತೆಗಿದ್ದಾರೆ, ವಿದ್ಯಾ ಅವರು, ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಯಾ ಎಕ್ಸಾಮ್ಸ್ ಪ್ರಿಪ್ರೇಷನ್ ಅದೆಲ್ಲ ಮಾತಾಡಿದ್ವಿ. ಒಂದಷ್ಟು ರೂಲ್ಸ್ಗಳಿತ್ತು, ತುಂಬ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನು ಮಾಡ್ತಾರೆ, ಒಂದಷ್ಟು ಗೈಡ್ಲೈನ್ಸ್ಗಳಿತ್ತು, ಅದ್ರ ಪ್ರಕಾರ ಎಕ್ಸಾಮ್ ಹೇಗಾಯಿತು, ಏನು ಅನಿಸ್ತಾ ಇದೆ? ಲಾಸ್ಟ್ ಇಯರ್ಗಿಂತ ಹೋಲಿಸ್ಕೊಂಡ್ರೆ, ಸೊ ಇದು ಕಾಲ್ ಮಾಡಿದೀಗ ತುಂಬ ದಿನದ ಮೇಲೆ ಕಾಲ್ ಮಾಡಿದ್ದಾರೆ. ಸೊ ಎಲ್ಲ ಹಗರಣಗಳು ಜಾಸ್ತಿ ಆಗಿರೋದ್ರಿಂದ ತುಂಬ ಸ್ಟ್ರಿಕ್ಟ್ಲಿ ನಡೆಸಿದ್ರು. ನಮಗೂ ಒಂಥರ ಡಿಫ್ರೆಂಟ್ PSI ESI ಎಕ್ಸಾಮ್ ಬರೀಬೇಕಾದ್ರೆ ಏನೆಲ್ಲ ರೂಲ್ಸ್ಗಳು ಫಾಲೋಅಪ್ ಮಾಡ್ತಾರೆ, ಸೊ ಆ ಥರ ಆಯಿತು. ಆದರೆ ಟೀಚರ್ಸ್ ಅಲ್ವಾ, ತುಂಬ ಪ್ರಾಂಪ್ಟ್ ಆಗಿನೇ ಬರೆದಿರ್ತಾರೆ. ಸೊ ನಮ್ಗೆ ಇವತ್ತು ಎಕ್ಸಾಮ್ ಬರೆದು ತುಂಬ ಖುಷಿಯಾಗಿದೆ. ಸೊ ಆಲ್ರೆಡಿ ನಾನು ಅಪಾಯಿಂಟೆಡ್ ಟೀಚರ್, ಸೊ ಪ್ರಮೋಷನ್ ದೃಷ್ಟಿಯಿಂದ ಮತ್ತೊಮ್ಮೆ 6th grade ಬರೆಯೋಣ ಅಂತೇಳಿ ಸೊ ಬರೆದೆ. ಸೊ ಚೆನ್ನಾಗಿತ್ತು. ಮೇಡಮ್, ಈಗ ನೀವು ಹೇಳಿದ್ರಿ ನಾನು ಅಪಾಯಿಂಟೆಡ್ ಟೀಚರ್, ಪ್ರಮೋಷನ್ಗೋಸ್ಕರ ಬರೀತಾ ಇದ್ದೀನಿ ಅಂತ ಹೇಳಿ. ಈಗ ಜಾಬಲ್ಲಿರೋರು ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಒಂದಷ್ಟು ಅಂದರೆ ಅವರಿಗೆ ಜಾಬು ವರ್ಕು ಹೆಕ್ಟಿಕ್ ಇರ್ತದೆ, ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಫಸ್ಟ್ ಆಫ್ ಆಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇವಾಗ ನಮಗೆ ಏನು ಒನ್ ಆ್ಯಂಡ್ ಹಾಫ್ ಮಂತ್ ಹಾಲಿಡೇಸ್ ಇತ್ತಲ್ಲ, ಸೊ ಇದೇ ನಮಗೊಂದು ಪ್ಲಸ್ ಪಾಯಿಂಟ್ ಅಂದ್ಕೊಂಡು ನಾವು ಮನೇಲಿ ಸ್ಟಡಿ ಮಾಡಬೇಕಾಯಿತು. ಯಾಕಂದರೆ ವೃತ್ತಿಯ ಜೊತೆಗೆ ಸ್ಟಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಟೀಚರ್ಸ್ ನಾವು ಆ ಥರ ಮಾಡ್ಕೊಂಡು ಹೋದ್ವಿ. ಈ ನಡುವೆ ನಮಗೆ ಸರ್ಕಾರದಿಂದ ಟ್ರೈನಿಂಗ್ಸ್ ಎಲ್ಲ ಇತ್ತು, ಕಲಿಕಾ ಚೇತರಿಕೆ ಅಂತ ಈ ವರ್ಷ ಮಾಡಿದ್ದಾರೆ. ಸೊ ಕರೋನಾ ಟೈಮ್ ಇರೋದ್ರಿಂದ ಮಕ್ಕಳಿಗೆ ನೀವು ಒಂದು ಎಜುಕೇಷನ್ ಬರಲಿ, ಒಂದು ಮಕ್ಕಳಿಗೆ ಕಲಿಕೆಯನ್ನು ನೀಡಲಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ನೀಡಿದ್ದಾರೆ. ಸೊ ಅದನ್ನೆಲ್ಲ ನಾವು ತರಬೇತಿಯನ್ನು ತಗೊಂಡು ನಮ್ಮ ವೈಯಕ್ತಿಕವಾಗಿ ಕೂಡ ನಾವು ವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಉದ್ಯೋಗ ಹೋಗೋಣ ಅನ್ನೋ ದೃಷ್ಟಿಯಿಂದ ಸೊ 1.5 ತಿಂಗಳಲ್ಲಿ ಸ್ಟಡಿ ಮಾಡಿ ಬರೆದಿದ್ದೀವಿ. ನೋಡೋಣ ಫಲಿತಾಂಶವನ್ನು, ಕಾದು ನೋಡ್ತೀವಿ. ನಾಳೆ ಯಾವ ಎಕ್ಸಾಮ್ ಬರೀತಾ ಇದ್ದೀರಿ? ನಾಳೆ ಸೋಷಿಯಲ್ ಸೈನ್ಸ್ ಆ್ಯಂಡ್ ಕನ್ನಡ ಎಕ್ಸಾಮ್ ಇದೆ. ಸೊ ಅವೆರಡು ಎಕ್ಸಾಮ್ ನಾಳೆ ನಾವು ಮಾರ್ನಿಂಗ್ 10 o'clock ಈವ್ನಿಂಗ್ವರೆಗೂ 2 exams ಅಟೆಂಡ್ ಆಗ್ತೀವಿ. ಇವತ್ತಿನ ಎಕ್ಸಾಮ್ ಹೇಗಾಯಿತು? ಸೊ ಇವತ್ತಿನ ಎಕ್ಸಾಮ್ ಚೆನ್ನಾಗಿತ್ತು. ಸಾಮಾನ್ಯ ಜ್ಞಾನ ಏನೋ ಟಫ್ ಇರುತ್ತೋ ಅಂದ್ಕೊಂಡ್ವಿ, ಸೊ ಓದ್ದವ್ರಿಗೆ ಅಥವಾ ಸ್ಟಡಿಯಲ್ಲೇ ಟಚ್ ಇರೋರಿಗೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಸಬ್ಜೆಕ್ಟ್ ಈಸಿ ಅನಿಸ್ತಾ? ಈಸಿ ಅನ್ನಿಸ್ತದೆ ಮೇಡಮ್. ಆಲ್ ದ ವೆರಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಈಗ ಈ ಟೀಚರ್ ಪೋಸ್ಟ್ಗಳಿಗೆ ಟ್ರೈ ಮಾಡುವಂಥ ಎಲ್ಲ ಸ್ನೇಹಿತರು, ಎಲ್ಲ ಏನು ಆಸ್ಪಿರೆಂಟ್ಸ್ಗಳಿದ್ದಾರೆ, ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಲ್ಲರೂ ಒಂದು ಪ್ರೈವೇಟ್ ಅಥವಾ ಗೌರ್ಮೆಂಟಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಏನು ಪ್ರಶ್ನೆ ಇರ್ತದೆ ಅಂದರೆ, ಓದ್ತಾ ಓದ್ತಾ ಅಥವಾ ಕೆಲಸ ಮಾಡ್ತಾ ಓದೋದು ಅಥವಾ ಓದ್ತಾ ಒಂದು ಕಡೆ ಕೆಲಸಕ್ಕೆ ಹೋಗೋದು ಏನಿರ್ತದೆ, ಅದು ನಮಗೆ ಅಷ್ಟು ಟೈಮನ್ನು ಕೊಡಲ್ಲ ಅಂತ ಹೇಳುತ್ತೆ. ಅದೇ ರೀತಿ ಇಲ್ಲೂ ಕೂಡ ಓದು ಮತ್ತು ಕೆಲಸ ಎರಡನ್ನು ನಿಭಾಯಿಸಿ ಇವತ್ತು ಎಕ್ಸಾಮನ್ನು ಬರೆದಂತಹ ಭಾರತೀಯವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಮ್ಯಾಮ್, ಎಕ್ಸಾಮ್ ಹೇಗಿತ್ತು? ಎಕ್ಸಾಮ್ ಈಸಿ ಇತ್ತು, ಆದರೆ ನಮಗೆ ಓದಲಿಕ್ಕೆ ಸಮಯ ಸಿಗಲಿಲ್ಲ. ಅಂದರೆ ಇನ್ನೊಂದು ಸ್ವಲ್ಪ ಅಪ್ಲಿಕೇಶನ್ ಹಾಕಿದ್ರೆ ಟೈಮ್ ಹೆಚ್ಚಿಗೆ ಕೊಡಬೇಕಾಗಿತ್ತು. ಯಾಕಂದರೆ 6 ವಿಭಾಗಗಳನ್ನು ನಾವಿಲ್ಲಿ ಕವರ್ ಮಾಡಬೇಕಾಗ್ತದೆ ರೀ ಮೇಡಮ್. ಅದಕ್ಕೆ ಇನ್ನೊಂದು ಸ್ವಲ್ಪ ಈ GK ಪೇಪರ್ಗೆ ಹೆಚ್ಚಿಗೆ ಓದಲಿಕ್ಕೆ ಟೈಮ್ ಬೇಕಂತ. ಯಾವುದು ಸಬ್ಜೆಕ್ಟ್ ವೈಸ್ ಯಾವುದು ನಿಮಗೆ ಖುಷಿ ಕೊಡ್ತು, ಪರವಾಗಿಲ್ಲ ನಾನು ಓದಿದ್ದೆಲ್ಲ ಕವರ್ ಆಗಿದೆ ಅಂತ? ಕನ್ನಡ ಆ್ಯಂಡ್ ಸೈಕಾಲಜಿ ಮ್ಯಾಮ್. ಕಂಪ್ಯೂಟರ್ ಬಗ್ಗೆ ತುಂಬ ಟ್ವಿಸ್ಟ್ ಇತ್ತು ಪ್ರಶ್ನೆಗಳು ಅಂತ ಹೇಳ್ತಾರೆ, ನಿಮಗೆ ಹೇಗೆ ಅನಿಸ್ತು? ಹೌದು ಮೇಡಮ್, ಟ್ವಿಸ್ಟ್ ಇತ್ತು. ಯಾಕಂದ್ರೆ ನಾವು ಯೂಸ್ ಮಾಡ್ತೇವೆ, ಆದರೆ ಅದನ್ನು ಥಿಯರಿಯಾಗಿ ನಾವು ಓದಿರಂಗಿಲ್ಲ, ಆದರೆ ಯೂಸಿಂಗ್ ಅಷ್ಟೇ ಗೊತ್ತಿರ್ತದೆ ಅಂತ. ಅದಕ್ಕೆ ಅದು ಟಫ್ ಅನಿಸ್ತದೆ ಮೇಡಮ್. ಅದರ್ವೈಸ್ ಉಳಿದಂತ ಎಲ್ಲ ಸಬ್ಜೆಕ್ಟಿವ್ ಪ್ರಶ್ನೆಗಳು ಸುಲಭವಾಗಿತ್ತು ಮೇಡಮ್. ಏನು ಅನಿಸ್ತಾ ಇದೆ ಎಕ್ಸಾಮ್ ಬರೆದ್ಮೇಲೆ? ಎಕ್ಸಾಮ್ ಬರೆದ್ಮೇಲೆ ಇನ್ನೂ ಓದಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ನಾಳೆ ಯಾವ ಎಕ್ಸಾಮ್ ಬರೀತಾ ಇದ್ದೀರಿ? ಕನ್ನಡ ಆ್ಯಂಡ್ ಸೋಷಿಯಲ್ ಮೇಡಮ್. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಸ್, ವಿದ್ಯಾ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಎಕ್ಸಾಮ್ಸ್ ಹೇಗೆ ಮಾಡಿದ್ದಾರೆ ಅಂತ ನೋಡ. ಮೇಡಮ್, ಎಕ್ಸಾಮ್ ಹೇಗಿತ್ತು? ಎಕ್ಸಾಮು ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಚೆನ್ನಾಗಾಯಿತು, ಸೈಕಾಲಜಿನೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಂಗಿತ್ತು. ಮೇಡಮ್, ಈ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಪ್ರಶ್ನೆಗಳಿತ್ತು, ಹೇಗೆ ಅನ್ನಿಸ್ತು? ಕಂಪ್ಯೂಟರ್ ಟಫ್ ಇತ್ತಾ? ಇಲ್ಲ, ಅದು ಸ್ವಲ್ಪ ಈಸಿನೇ ಇತ್ತು. ನಾನು ಕಂಪ್ಯೂಟರ್ ಟೀಚ್ ಮಾಡ್ತಿದ್ದೆ, ಸೊ ನನಗೆ ಈಸಿ ಅನ್ನಿಸ್ತು. ಮೇಡಮ್, ಈಗ ಇಷ್ಟು ಸಬ್ಜೆಕ್ಟ್ ಇರ್ತದೆ ಅಂದರೆ ಕನ್ನಡ ಇರ್ತದೆ, ಇಂಗ್ಲೀಷ್ ಇರ್ತದೆ, ಕಂಪ್ಯೂಟರ್ಸ್ ಇರ್ತದೆ, ಮಾನಸಿಕ ಸಾಮರ್ಥ್ಯ ಇರ್ತದೆ, ದೈಹಿಕ ಶಿಕ್ಷಣ ಇರ್ತದೆ, ಈ ಎಲ್ಲ ಸಬ್ಜೆಕ್ಟಲ್ಲಿ ನಿಮಗೆ ಈಸಿ ಅನಿಸಿದ್ಯಾವುದು, ಟಫ್ ಅನಿಸಿದ್ಯಾವುದು? ನಮಗೆ ಈಸಿ ಅನಿಸಿದ ಕನ್ನಡನೇ.
ಟಫ್ ಅನ್ಸಿದ್ದು ಸೈಕಾಲಜಿ. ನಾಳೆ ಯಾವ ಎಕ್ಸಾಮ್ ಬರೀತಾ ಇದ್ದೀರಿ? ನಾಳೆ ಕನ್ನಡ ಮತ್ತೆ ಸೋಷಿಯಲ್ ಇದೆ. ನೀವು ವರ್ಕ್ ಮಾಡ್ತಾ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡಿದ್ದ? ಇಲ್ಲ, ನಾನು ಹೌಸ್ ವೈಫ್ ಇವಾಗ, ಮನೆ ನೋಡ್ಕೊಂತ ಎಕ್ಸಾಮ್ ಬರ್ತಿರೋದು. ಹೇಗಿತ್ತು ಪ್ರಿಪರೇಷನ್? ಪ್ರಿಪ್ರೇಷನ್ ಅಂದರೆ ನನ್ನ ಮಗ ಇದ್ದಾನೆ, ಸ್ವಲ್ಪ ತೊಂದರೆ ಕೊಡ್ತಾನೆ. ಫಸ್ಟಿನಷ್ಟು ಓದೋಕ್ಕಾಗಿಲ್ಲ, ಅಂದರೆ ಸ್ಕೂಲಿಗೆ ಹೋಗ್ತಾ ಇರ್ಬೇಕಾಗ ಓದಕ್ಕೆ ಅಷ್ಟು ಓದೋಕ್ಕಾಗಿಲ್ಲ, ಬಟ್ ಅವ್ರು ಪ್ರಯತ್ನ ಮಾಡಿದ್ದೀನಿ. ನಾಳೆ ಯಾವ ಎಕ್ಸಾಮ್ ಬರೀತಿದ್ದೀರಿ? ಕನ್ನಡ ಮತ್ತು ಸೋಷಿಯಲ್. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸಾಮನ್ನ ಬರೆದಂತಹ ಪಕ್ಕಿರೇಶ್ ನೀಲಾಯ್ಕರ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಪ್ರಿಪ್ರೇಷನ್ ಹೇಗಿತ್ತು, ಎಕ್ಸಾಮ್ಸ್ ಹೇಗಾಯಿತು ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಎಕ್ಸಾಮ್ ಹೇಗಾಯಿತು? ಚೆನ್ನಾಗಿದೆ ಮೇಡಮ್. ಕೊಟ್ಟಿರ್ತಕ್ಕಂಥ ಅವಧಿ ಕಡಿಮೆ ಇತ್ತು, ಅಂದರೆ ಎಕ್ಸಾಮ್ ಪ್ರಿಪ್ರೇಷನ್ಗೆ, ಅದರಲ್ಲಿ ಸ್ವಲ್ಪ ಸೈಕಾಲಜಿ ಡಿಫಿಕಲ್ಟ್ ಇದೆ ಅಷ್ಟೇ, ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಸಬ್ಜೆಕ್ಟ್ ಈಸಿ ಇದಾವೆ. ಸರ್ ಇದರಲ್ಲಿ ಲ್ಯಾಂಗ್ವೇಜಸ್ ಇರುತ್ತೆ, ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಆ್ಯಂಡ್ ಜಿ ಕೆ ಇರ್ತದೆ, ದೈಹಿಕ ಶಿಕ್ಷಣ ಇರ್ತದೆ. ಹೀಗೆ ಈ ಎಲ್ಲ ಸಬ್ಜೆಕ್ಟಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟದ್ದು ಎಲ್ಲ ಬರೆದಿದ್ದೀನಿ ನಾನು ಅನಿಸಿದ್ದು ಯಾವುದು? ಕನ್ನಡ ಮೇಡಮ್. ಕನ್ನಡ ಇಂಗ್ಲೀಷ್ ಚೆನ್ನಾಗಿದೆ. ಸರ್ ನೆಕ್ಸ್ಟ್ ಎಕ್ಸಾಮ್ ಯಾವ್ದು ಬರೀತಾ ಇದ್ದೀರಿ? ಸೋಷಿಯಲ್ ಮೇಡಮ್. ಹೇಗಿದೆ ಪ್ರಿಪ್ರೇಷನ್? ಅದಕ್ಕೆ ಮಾಡಿದ್ದೀವಿ ಮೇಡಮ್, ಚೆನ್ನಾಗಿ ಮಾಡಿದ್ದೀವಿ, ನೋಡ್ಬೇಕು ನಾಳೆ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಜಾಹಿದಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಎಕ್ಸಾಮ್ ವೈಸ್ ಅಫ್ಕೋರ್ಸ್ ಎಕ್ಸಾಮಿನ ಪ್ರಿಪ್ರೇಷನ್ ಬಗ್ಗೆ ಕೇಳೋಣ. ಅದಾದ ನಂತರ ಈಗಾಗಲೇ ಅವರು ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಆಗಿರ್ಕಂಥ ಎಕ್ಸಾಮ್ಗಿನ, ಈಗ ಪ್ರಿಪ್ರೇಷನ್ ಹೇಗಿತ್ತು, ರೂಲ್ಸ್ಗಳು ಹೇಗಿತ್ತು ಅಂತ ಮಾತಾಡೋಣ. ಮೇಡಮ್, ಲಾಸ್ಟ್ ಟೈಮ್ಗಿನ ಈಗ ಸ್ವಲ್ಪ ರೂಲ್ಸ್ಗಳು ತುಂಬ ಸ್ಟ್ರಿಕ್ಟ್ ಆಗಿತ್ತು, ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ಸನ್ನು ಮಾಡಿದ್ದಾರೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ಎಕ್ಸಾಮ್ ಅಂದರೆ ಪರ್ಪಸ್ ಎಲ್ಲ ಎಕ್ಸಾಮು ಒಂದೇ, ರೂಲ್ಸ್ ಚೇಂಜ್ ಆಗಲಿ ರೂಲ್ಸ್ ಚೇಂಜ್ ಆಗದೇ ಇರಲಿ, ಪರೀಕ್ಷೆ ಬರೆಯೋರು ನಾವು, ಅದ್ರ ತಕ್ಕಂಥ ಪರಿಶ್ರಮ ಪಡೋದು ನಮ್ಮ ಕಡೆ ಇರುತ್ತೆ. ರೂಲ್ಸಲ್ಲಿ ಕೆಲವು ಮಟ್ಟಿಗೆ ಅಷ್ಟೇ, ವಾಚ್ ಅದನ್ನು ಬ್ಯಾನ್ ಮಾಡಿದ್ದಾರೆ, ಆಮೇಲೆ ಇಯರಿಂಗ್ಸ್ ಬಳಿ ಅವೆಲ್ಲ ತೆಗೆದು ಹೋಗ್ಬೇಕು ಅವೆಲ್ಲ ಮಾಡಿದ್ದಾರೆ. ಇಟ್ಸ್ ಎಕ್ಸಾಮ್ ಪರ್ಪಸ್ ಇಸ್ ಓಕೆ. ಎಲ್ಲ ಮತ್ತು ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಹೇಳಿದರೆ ಅದು ಮಾತ್ರ ಎಲ್ಲರಿಗೂ ಒಂದೇ ಥರ ಇರುತ್ತೆ. ಕೆಲವೊಬ್ಬರಿಗೆ ಸಮಯ ಸಿಗುತ್ತೆ, ಕೆಲವರಿಗೆ ಸಮಯ ಸಿಗೋದಿಲ್ಲ. ಸಿಕ್ಕಂಥ ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿಂಥ ಪರಿಶ್ರಮವನ್ನು ನಾವು ಪಟ್ಟಿದ್ದೀವಿ. ಮೇಡಮ್, ಇಷ್ಟು ಎಕ್ಸಾಮ್ಸ್ಗಳು, ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಇವತ್ತು ಫಸ್ಟ್ ಪೇಪರು, ತುಂಬ ಸಬ್ಜೆಕ್ಟ್ಸ್ಗಳಿರುತ್ತೆ, ಈ ಎಕ್ಸಾಮ್ಸ್ಗಳಲ್ಲಿ ಯಾವ್ದು ಈಸಿ ಅನ್ನಿಸ್ತು ನಿಮಗೆ? ಕನ್ನಡಂ ಗೆಲ್ಗೆ. ಸಿರಿ ಕನ್ನಡಂ ಗೆಲ್ಗೆ, ಹೆಮ್ಮೆಯ ಕನ್ನಡತಿಯರು ನಾವು. ಕನ್ನಡವೇ ನಮ್ಮ ಪರಮ ಪ್ರೀತಿ, ಪರಮ ಭಾಷೆ, ಕನ್ನಡ ಈಸಿ ಇತ್ತು. ಎಸ್ ಮ್ಯಾಮ್, ಕನ್ನಡ ಈಸಿ ಇತ್ತು, ಇಂಗ್ಲೀಷು ಈಸಿ ಇತ್ತು, ಆರೋಗ್ಯ ಶಿಕ್ಷಣ ಈಸಿ ಇತ್ತು, ಆಮೇಲೆ ಐ ಥಿಂಕ್ ಅಂದರೆ ಸೈಕಾಲಜಿನೂ ಈಸಿ ಇತ್ತು, ಆದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಆಯಿತು ಅಷ್ಟೇ. ಎಸ್, ಅಪ್ಲೈಡ್ ಆಯಿತು. ಆ್ಯಂಡ್ ಕಂಪ್ಯೂಟ್ರಿನ ಬಗ್ಗೆ ತುಂಬ ಜನ ಹೇಳ್ತಾ ಇದ್ದಾರೆ, ಕಂಪ್ಯೂಟ್ರು ತುಂಬ ಅಪ್ಲೈಡ್ ಪ್ರಶ್ನೆಗಳನ್ನು ಕೇಳಿದರು, ಸ್ವಲ್ಪ ಕಿರಿಕಿರಿ ಆಯಿತು ಕಂಪ್ಯೂಟರ್ಸ್ ಅಂತ, ನಿಮಗೇನು ಅನ್ನಿಸ್ತು? ಕಂಪ್ಯೂಟರ್ ಅಂದರೆ ನೀವು ಹೇಳ್ಬೋದು ಮೊಬೈಲ್ ಬಗ್ಗೆ ಕೇಳಿದರು, ಆಮೇಲೆ ಬಿಟ್ ಬಗ್ಗೆ ಕೇಳಿದರು. ಆ್ಯಕ್ಚುಲಿ ನಾವು ಮೊಬೈಲ್ ಬಳಸ್ತೀವಿ, ಆದರೆ ಮೊಬೈಲಲ್ಲಿ ಯಾವ ಫೀಚರ್ಸ್ ಇದೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಆದರೂ ನಮಗೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಉತ್ತರವನ್ನು ಹುಡುಕಿ ಬರುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಎಸ್ ಮೇಡಮ್, ನಾಳೆ ಯಾವ ಎಕ್ಸಾಮ್ ಬರೀತೀರಿ? ನಾಳೆ ಎಸ್ ಎಸ್ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್. ನಂಗೆ ತುಂಬ ಖುಷಿ ಆಯಿತು ಕನ್ನಡ ಗೆಲ್ಗೆ ಅಂತ ಹೇಳಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ, ಚೆನ್ನಾಗಿ ಮಾಡಿ ಎಕ್ಸಾಮ್ನ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ, ಎಕ್ಸಾಮನ್ನ ಬರೆದಿದ್ದಾರೆ, ಹೇಗೆ ಅನ್ನಿಸ್ತು ಅಂತ ಮಾತಾಡ್ಸೋಣ. ಸರ್ ಇವತ್ತು ಕನ್ನಡ, ಇಂಗ್ಲೀಷು, ದೈಹಿಕ ಶಿಕ್ಷಣ, ಮಾನಸಿಕ ಸಾಮರ್ಥ್ಯ ಸೇರಿದ ಹಾಗೆ ಹಲವಾರು ಸಬ್ಜೆಕ್ಟ್ಗಳಿರ್ತದೆ. ಸೊ ಹೇಗಾಯ್ತು ಎಕ್ಸಾಮ್, ಹೇಗೆ ಅನ್ನಿಸ್ತಾ ಇದೆ? ಎಕ್ಸಾಮ್ ಎಲ್ಲ ಚೆನ್ನಾಗಾಯ್ತು ಮೇಡಮ್. ಆದರೆ ಈ ಕ್ವಶನ್ ಪೇಪರ್ ತೆಗಿರೋ ಒಬ್ಬ ಕನ್ನಡ ಶಿಕ್ಷಕ ಅಥವಾ ಹಿಸ್ಟ್ರಿ ಶಿಕ್ಷಕ ಆಗೋರಿಗೆ ಕಂಪ್ಯೂಟರ್ ಅಡಿಕ್ಟ್ ಆಗಬಾರ್ದು, ಅವರು ಕಂಪ್ಯೂಟರ್ ಅಥವಾ ಮೊಬೈಲ್ ಅಡಿಕ್ಟ್ ಆಗಬಾರ್ದು, ಆ ರೀತಿ ಕ್ವಶನ್ ತೆಗೆದಿದ್ದಾರೆ ಅವರು. ಅಂದರೆ ಒಬ್ಬ ಟೀಚರ್ ಆದವರಿಗೆ ಸಾಮಾನ್ಯ ಜ್ಞಾನ ಇರಬೇಕಷ್ಟೇ, ಆದರೆ ಅವರು ಸಾಫ್ಟ್ವೇರ್ ಟೀಚರ್ ಅಲ್ಲ. ಹೌದಾ? ಅವ್ರು ತೆಗೆದಿರೋ ಕ್ವಶನ್ ಪೇಪರ್ ರೀತಿ ನೋಡಿದರೆ ನಾವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದ್ಕೊಂಡು ಬಿಟ್ಟಿದ್ದಾರೆ ಅವರು. ಅಷ್ಟು ಅಪ್ಲೈಡ್ ಇರಬೇಕು, ಬಟ್ ಸಾಮಾನ್ಯ ಜ್ಞಾನ ಮಾತ್ರ ಆಯ್ತಾ. ಮತ್ತು ಇನ್ನೊಂದು ರೀತಿ ಅಂದರೆ ಅವರು ಕ್ವಶನ್ ಪೇಪರ್ ಮಾದರಿಯಲ್ಲಿ ಅಷ್ಟೊಂದು ಜ್ಞಾನ, ಅವರ ಜ್ಞಾನ ಮಟ್ಟ ಅಳಿಬೇಕು, ಆದರೆ ಅಷ್ಟೊಂದು ಕ್ಲಿಷ್ಟತೆ ಇದ್ದರೆ ಮುಂದಿನ ಭಾವಿ ಟೀಚರ್ಸ್ ಸಿಗೋದೇ ಇಲ್ಲ. ಈಗ ಕೊರತೆ ಆಗ್ತದೆ ರೀ. ಈಗ ಸಪೋಸ್ ಇಂಗ್ಲೀಷಿಗೆ ಕೊರತೆ ಇದೆ ಜಾಸ್ತಿನೂ. ಹೌದಾ? ಅಂದರೆ ಸರಳತೆ ಬೇಡ, ಬೇಕಾಗಿಲ್ಲ ನಮಗೆ, ಆದರೆ ಅಷ್ಟೊಂದು ಎಕ್ಸ್ಪರ್ಟ್ ನಿಪುಣತೆಯನ್ನು ಅವರು ಸರ್ಕಾರದವ್ರು ನಿರೀಕ್ಷೆ ಮಾಡಬಾರ್ದು. ಸಬ್ಜೆಕ್ಟ್ ನಿರೀಕ್ಷೆ ಮಾಡಲಿ ಅವರು, ಕನ್ನಡ ಟೀಚರ್ ಕನ್ನಡ ನಿರೀಕ್ಷೆ ಮಾಡಲಿ, ಬಟ್ ಅವರು ಕಂಪ್ಯೂಟರ್ ಜ್ಞಾನ ನಿರೀಕ್ಷೆ ಮಾಡಬಾರ್ದು. ಸರಳತೆ, ಅವರು ಬೇಸಿಕ್ ನಾಲೆಜ್ ಇರಬೇಕು, ಕಂಪ್ಯೂಟರ್ ಆಪ್ರೇಟ್ ಮಾಡ್ಲಿಕ್ಕೆ ಬರಬೇಕು ಅವ್ರಿಗೆ ಅಷ್ಟೇ. ಆ ರೀತಿ ಅವರು ಕ್ವಶನ್ ಪೇಪರ್ ಸ್ವಲ್ಪ
ಅವರು ಗಮನ ಕೊಡಬೇಕು ಆ ಯಾವ ವಿಷಯ ಅಂಶದ ಬಗ್ಗೆ ಅಥವಾ ರೆಫರೆನ್ಸ್ ಬುಕ್ಕಿನ ಬಗ್ಗೆ ಗಮನ ಕೊಡಬೇಕು. ಅವ್ರು ಯಾವುದೋ ಒಂದು ಬುಕ್ ಇಟ್ಕೊಂಡು ಎಲ್ಲಿದೋ ಒಂದು ತೆಗೆದ್ರೆ ಅದ ರೀತಿ ಸರಿ ಅನಿಸಲ್ಲ. ಅಂದರೆ ಇದರಿಂದ ಏನು ಶಿಕ್ಷಕರ ಕೊರತೆ ಕಾಣಬಹುದು, ಕಾಂಪಿಟೇಷನ್ ಇದೆ. ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನಾಳೆ ಯಾವ ಎಕ್ಸಾಮ್ ಬರೀತಾ ಇದ್ದೀರಿ? ಹಿಸ್ಟ್ರಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಒಬ್ಬ ಸ್ನೇಹಿತರಿದ್ದಾರೆ, ಸಂಗೊಳ್ಳಿಯ ಚೆನ್ನಮ್ಮನವ್ರನ್ನ ಮಾತಾಡ್ಕೊಣ. ಮೇಡಮ್ ನಮಸ್ತೆ. ಮೇಡಮ್, ಎಕ್ಸಾಮ್ ಹೇಗಿತ್ತು, ಹೇಗಾಯ್ತು ಎಕ್ಸಾಮು? ಎಕ್ಸಾಮ್ ಚೆನ್ನಾಗಾಯ್ತು ಮೇಡಮ್, ಈಸಿ ಅನಿಸ್ತು. ಬಟ್ ಮತ್ತೆ ಎಲ್ಲ ವಿಷಯಗಳನ್ನು ಕವರ್ ಮಾಡಿದ್ವಿ. ಒಂದು ನಿಮಿಷ ಮೇಡಮ್. 15,000 ಅಧಿಕ ಟೀಚರ್ಸ್ ಮುಗಿಸ್ಬೇಕು ಅನ್ನೋದು, ಅದಾಗ ಒಂದು ಎಕ್ಸೈಟ್ಮೆಂಟ್ ಇರ್ತದೆ, ಓ ದೊಡ್ಡ ಮೊತ್ತ ಇಲ್ಲಿ ನಾನು ಸೆಟ್ಲ್ ಆಗಬೇಕು ಅಂತೇಳಿ. ಸೊ ಅದ್ರ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಚೆನ್ನಾಗಿತ್ತು ಮೇಡಮ್. ಒಂದು ತಿಂಗಳಿಂದ ಮಾಡ್ತೀವಿ. ಆದರೂ ಮದ್ದಿನ ಪೇಪರ್ಗೆ ಹೊಲಿಸ್ಕೊಂಡ್ರೆ ಈ ಪೇಪರ ಈಸಿ ಅನಿಸ್ತು ನಮ್ಗೆ. ಚೆನ್ನಾಗಿದೆ, ಚೆನ್ನಾಗಿ ಮಾರ್ಕ್ಸ್ ಬರ್ತಾವೆ ಅಂತ ಅಂದ್ಕೊಂಡ್ವಿ. ಓಕೆ, ಯಾವುದು ಟಫ್ ಅನಿಸ್ತು? ಟಫ್ ಅನಿಸಿದ್ರು ಸ್ವಲ್ಪ ಕಂಪ್ಯೂಟರ್ ಟಫ್ ಅನಿಸ್ತು. ಕಂಪ್ಯೂಟರ್ ಟಫ್ ಎಲ್ಲ ಕನ್ನಡ ಇಂಗ್ಲೀಷ್ ಚೆನ್ನಾಗಿ. ಯಾವ ಎಕ್ಸಾಮ್ ಬರೀತಿದ್ರು ನಾಳೆ? ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಹಾಗಾದರೆ ಇದಿಷ್ಟು ಎಕ್ಸಾಮನ್ನು ಬರೆದಂತಹ ಭಾವಿ ಸರ್ಕಾರಿ ಶಿಕ್ಷಕರ ಮಾತುಗಳು. ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಕೆಲಸನೂ ಮಾಡಿದೆ, ಪ್ರಿಪ್ರೇಷನ್ನು ಮಾಡಿದೆ ಅಂತ. ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ನನಗೆ ಪ್ರಮೋಷನ್ಗೋಸ್ಕರ ಎಕ್ಸಾಮ್ ಬರೆದೆ, ಟ್ರಾನ್ಸ್ಫರ್ಗೋಸ್ಕರ ಎಕ್ಸಾಮ್ ಬರೆದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಕನ್ನಡಮ್ಗೆಲ್ಗೆ ಕನ್ನಡ ತುಂಬ ಈಸಿ ಅಂತ ಅನ್ನಿಸ್ತು ಅಂತ ಹೇಳಿ. ಇದೇ ರೀತಿ ಒಂದಷ್ಟು ಸಬ್ಜೆಕ್ಟ್ಗಳು ಟಫ್ ಅನ್ನಿಸ್ಬೋದು, ಒಂದಷ್ಟು ಅಪ್ಲೈಡ್ ಅಂತ ಅನ್ನಿಸ್ಬೋದು. ಆದರೆ ಎಕ್ಸಾಮನ್ನು ಬರೆದಂಥ ಎಲ್ಲ ಟೀಚರ್ಸ್ಗಳ ಮುಖದಲ್ಲಿ ಮಂದಹಾಸ ಅಂತೂ ಇದೆ. ಹಾಗಿದ್ರೆ ಎಕ್ಸಾಮ್ಸ್ ಚೆನ್ನಾಗಿದೆ ಅಂತ ಭಾವಿಸೋಣ. ಎಲ್ಲರ ಒಪಿನಿಯನ್ಗಳನ್ನು ನೀವು ಕೂಡ ಕೇಳಿದ್ರಿ. ನಾಳೆ ಕೂಡ ಎಕ್ಸಾಮ್ ಇರುತ್ತೆ, ನಾಳೆ ಕೂಡ ನಾವು ಎಕ್ಸಾಮಿನ ಕುರಿತಾದ ಒಪಿನಿಯನ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಸೊ ಇದೇ ರೀತಿ ಇನ್ನಷ್ಟು ಎಕ್ಸಾಮ್ಸು, ಉದ್ಯೋಗ ಮತ್ತು ಪರೀಕ್ಷಾ ಪೂರ್ವಕ ಮಾಹಿತಿಗಾಗಿ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.